ನಮ್ಮ ನಾಡಿನ ಕಲೆ ಸಂಸ್ಕೃತಿ ಸಾಹಿತ್ಯವನ್ನು ಉಳಿಸುವಲ್ಲಿ ಮಹತ್ತರ ಪಾತ್ರ ವಹಿಸಿರುವವರನ್ನು ನೆನಪಿಸಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಚಿಂಚನೀಯ ಅಲ್ಲಮಪ್ರಭು ಮಹಾಸ್ವಾಮಿಗಳು ಹೇಳಿದರು. ಇಲ್ಲಿನ ಸಿಎಲ್ಇ ಸಂಸ್ಥೆಯ ಸಭಾಭವನದಲ್ಲಿ ಆಯೋಜಿಸಲಾಗಿದ್ದ ಕನ್ನಡ ಸಾಹಿತ್ಯ ಪರಿಷತ್ ಚಿಕ್ಕೋಡಿ ತಾಲೂಕಾ ಘಟಕ ಅಧ್ಯಕ್ಷರ ಅಧಿಕಾರ ಹಸ್ತಾಂತರ ಹಾಗೂ ಪದ್ಮಶ್ರೀ ಇಬ್ರಾಹಿಂ ಸುತಾರ್ ನಾಡೋಜ ಚನ್ನವೀರ ಕನವಿ ಇವರಿಗೆ ನುಡಿನಮನ ಮತ್ತು ಲತಾ ಮಂಗೇಶ್ಕರ್ ಮತ್ತು ಬಪ್ಪಿ ಲಹರಿ ಅವರಿಗೆ ಗಾನ ನಮನ ಸಲ್ಲಿಸುವ ಕಾರ್ಯಕ್ರಮದ ಸಾನಿಧ್ಯ ವಹಿಸಿ ಅವರು ಮಾತನಾಡಿದರು. ನಮ್ಮ ಹೃದಯ ಶುದ್ಧೀಕರಣ ಮಾಡುವ ಕೇಂದ್ರಗಳೇ ದೇವಸ್ಥಾನಗಳು. ಆ ನಿಟ್ಟಿನಲ್ಲಿ ಚಿಕ್ಕೋಡಿ ಪಟ್ಟಣದಲ್ಲಿರುವ ಸಾಯಿ ಸೇವಾ ಪರಿವಾರ ಒಂದು ಒಳ್ಳೆಯ ಸಮಾಜಮುಖಿ ಕಾರ್ಯ ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಎಂದರು. ಅಂತಂದ್ರೆ ನೋಡ್ರಿ, ನಿಮ್ಮ ಚಿಕ್ಕೋಡಿ ಪಟ್ಟಣದಲ್ಲಿ ಏನಾದರೂ ಸಂಸ್ಕೃತಿ ಕಲೆ ಸಾಹಿತ್ಯ ಉಳಿದಿತ್ತಂತಂದ್ರೆ ಆ ಜಗದೀಶ್ ಕೌಟಿಕ ಮಠದಿಂದ ಉಳಿದೈತಿ ಅಂತಕ್ಕಂಥ ಮಾತನ್ನು ನಾನು ನಿಪ್ಪಾಣಿ ಊರಕ್ಕೆ ಕೇಳಿದಾಗ ಅತ್ಯಂತ ಸಂತೋಷ ಅನಿಸ್ತು ನನಗೆ. ಮಾಲಿಂಗ್ಪುರದಲ್ಲಿದ್ದರು, ನಿರಂಜನಾವಧೂತ ಮಠ, ಅವಧೂತ ಪರಂಪರೆಗೆ ಸೇರಿರ್ತಕ್ಕಂಥದ್ದು. ಆ ಮಠದಲ್ಲಿ ದಿನ ಭಜನಾ ನಡೀತಿತ್ತು. ಭಜನಾ ನಡೀತಕ್ಕಂಥ ಸಂದರ್ಭದಲ್ಲಿ ಇಬ್ರಾಹಿಂ ಸಾಹೇಬ್ ಮೂರನೆತ್ತೆ ಹೋದ, ಸಾಲಿ ಬ್ಯಾಡ ಅನ್ನಿಸ್ತು, ಬಿಟ್ಟ. ಬಿಟ್ಟ ನಂತರ ಏನಾಯಿತು ಅಂತಂದರೆ ಅದೇ ಭಜನೆಯನ್ನು ಕಲಿಸಿರ್ತಕ್ಕಂಥವ್ರು ಯಾರು ಅಂತಂದರೆ ಈ ಲಿಂಗಾಯತ ಎಲ್ಲರನ್ನೂ ಒಳ್ಕೊಳ್ತದ ಅಂತಕ್ಕಂಥದ್ದಕ್ಕೆ ದೊಡ್ಡ ಉದಾಹರಣೆ ನಮ್ಮ ಡಾಕ್ಟರ್ ದಯಾನಂದ ನೂಲಿಯವರು ಮರುಳು ಶಂಕರ ದೇವರ ಕಾದಂಬರಿ 1000 ಪುಟದ ಬರೆದಾರ ತಯಾರಾಗಿದೆ. ಅದರಲ್ಲಿ ಲಿಂಗಾಯತಕ್ಕೆ ಬಂದಿರತಕ್ಕಂಥ ಕುತ್ತುಗಳ ಬಗ್ಗೆ ವಿಮರ್ಶೆ ಮಾಡ್ತಾ ಬಾಡ್ತಾ ಏನೇ ಬಂದ್ರೂ ಲಿಂಗಾಯತ್ ಎದುರಿಸ್ತದ ಅಂತಕ್ಕಂಥದ್ದನ್ನು ನಾವು ಅಲ್ಲಿ ಅದರಲ್ಲಿ ನೋಡ್ತಾ ಇದ್ದೇವೆ ಅಂತಕ್ಕಂಥದ್ದು. ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರಿ ಮಹಾಮಂಡಳದ ಉಪಾಧ್ಯಕ್ಷ ಜಗದೀಶ್ ಕೌಟ್ಗಿಮಠ್ ಮಾತನಾಡಿ, ಕೊರೋನಾದಂತಹ ಮಹಾಮಾರಿಯಿಂದ ನಾವು ಹಲವಾರು ದಿಗ್ಗಜರನ್ನು ಕಳೆದುಕೊಂಡಿದ್ದೇವೆ. ನಾಳೆ ಹೇಗೆ ಎಂಬ ಸಂಕುಚಿತ ಮನೋಭಾವದಿಂದ ಕೊರೋನಾದೊಂದಿಗೆ ನಾವು ಬದುಕುವ ಕೆಟ್ಟ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ದರಿಂದ ಪ್ರತಿಯೊಬ್ಬರೂ ಇರುವಷ್ಟು ದಿನ ಬೇರೆಯವರಿಗೆ ಕೆಡಕು ಮಾಡದೆ ಸಂತೋಷದಿಂದ ಬಾಳಿ ಬದುಕಲು ಮುಂದಾಗಬೇಕು ಎಂದು ಹೇಳಿದರು. ಸಾಯಿ ಸೇವಾ ಪರಿವಾರದಲ್ಲಿ ಕಾರ್ಯಕ್ರಮಗಳನ್ನ 3 ದಿನಗಳ ಕಾಲ ವ್ಯವಸ್ಥಿತವಾಗಿ ಮಾಡ್ಕೋತ ಬರ್ತಿದ್ವಿ. ಆದರೆ ಕರೋನಾದಿಂದ ಒಂದು ಹೊಡೆತದಿಂದಾಗಿ ಕಳೆದ 2 ವರ್ಷಗಳಿಂದ ಯಾವುದೇ ಕಾರ್ಯಕ್ರಮನ ಹಮ್ಮಿಕೊಳ್ಳಿಕ್ಕಾಗಲಿಲ್ಲ. ಅದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದರೂ ಕೂಡ ಸರ್ಕಾರದ ಒಂದು ಕಾನೂನನ್ನು ಪಾಲನೆ ಮಾಡುವಲ್ಲಿ ನಾವು ಕೂಡ ಬಾಧ್ಯಸ್ಥರಿರೋದ್ರಿಂದ ಈ ಬಾರಿಯೂ ಕೂಡ ನಾವು ಮಾಡಲಿಕ್ಕಾಗಲಿಲ್ಲ. ಆ ನಿಟ್ಟಿನಲ್ಲಿ ಈ ಒಂದು ಸಾಯಿ ಪರಿವಾರದ ಒಂದು ನಮ್ಮ ಲೆಕ್ಕಪತ್ರ ತೋರಿಸೋದಾಗಲಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧಿಕಾರ ಹಸ್ತಾಂತರ ಇರ್ಬೋದು, ಅದರ ಜೊತೆಗೆ ಈ ನಮ್ಮ ನಾಡಿನ ದಿಗ್ಗಜರೇನು ನಮ್ಮನ್ನು ಬಿಟ್ಟು ಅಗಲಿದ್ರು ಅವರಿಗೆ ನಾವು ಯಾವ ರೀತಿ ನೆನಪು ಮಾಡ್ಕೋಬೇಕಂದ್ರೆ ಅವ್ರಿಗೆ ನಾವು ಯಾವುದೇ ಒಂದು ಸಭೆ ಸಮಾರಂಭ ಮಾಡೋಕ್ಕಿಂತ ಸ್ವರಾಂಜಲಿ ಮೂಲಕ ನಮ್ಮನ್ನು ಅಂದರೆ ನಾ ಹೇಳೋ ತಾತ್ಪರ್ಯ ಇಷ್ಟದ, ನಾವು ಏನು ಒಂದು ಕನಸು ಕಂಡು ನಮ್ಮ ಜೀವನದಲ್ಲಿ ಈ ರೀತಿ ಇರಬೇಕು ಅಥವಾ ಈ ರೀತಿ ನಡಿಬೇಕಂತ ಏನೇನೋ ಒಂದು ಹೆಜ್ಜೆಗಳನ್ನ ಹಾಕೋದು ಬಂದಿರ್ತೀವಿ. ಆಗ ನಡೆಸುವ ದೇವರು ಮಾತ್ರ ತನ್ನ ಆಟ ಬೇರೆ ನೆಟ್ಟಿರ್ತಾನೆ, ತಾ ಆಟ ಬೇರೆನೇ ಆಡ್ತಿರ್ತಾನೆ, ನಮ್ಮ ಇಮ್ಯಾಜಿನೇಷನ್ ಬೇರೆ ಇರ್ತೈತಿ. ನಾಳೆ ಇಲ್ಲಿ ಹೋಗಬೇಕು, ನಾಳೆ ಅದನ್ನು ಮಾಡಬೇಕು, ನಾಳೆ ಇದನ್ನು ಮಾಡಬೇಕು ಅನ್ನುವಂಥ ನಮ್ಮ ವಿಚಾರಸರಣೆ ಇರ್ತದೆ. ಆದರೆ ದೇವ್ರ ಇಚ್ಛೆ ಮತ್ತೊಂದಾಗಿರ್ತೈತೆ. ಅದಕ್ಕೆ ಇವರೆಲ್ಲ ಸಾವು ನಮಗೇನೊಂದು ಮೆಸೇಜ್ ಕೊಡ್ತಿದ್ರೆ, ನೀವು ಇವತ್ತು ಜೀವಂತಿರಾಗಿ ಕಲಿಯಿರಿ, ಇವತ್ತಿನ ದಿನವನ್ನು ನೀವು ಸಂತೋಷವಾಗಿ ಕಳೆಯಿರಿ. ಜೀವನದಾಗ ಏನು ಒಳ್ಳೆಯ ಕೆಲಸ ಮಾಡಬೇಕಂದ್ರೆ ನೀವು ಎದ್ದು ಕೂಡಲೇ ನಾವು ಯಾರಿಗೂ ಸಂಜೀತನ ಕೆಟ್ಟ ಮಾಡಂಗಿಲ್ಲ, ಇಷ್ಟು ಸರಿ ಮಾಡ್ರೆ ನಿಮ್ಮಂಥ ಒಳ್ಳೆಯವ್ರು ಯಾರೇ ಇಲ್ಲ. ಒಬ್ಬರ ಬಗ್ಗೆ ನಾವು ಚಲೋ ಮಾತಾಡ್ತೇವೆ ಒಳ್ಳೆಯವರಲ್ಲ, ನಾವು ಒಬ್ಬರ ಬಗ್ಗೆ ಚಲೋ ಮಾತಾಡೋದ ಖರೆ ಹಿಂದೆ ಬೇಕಾದ್ರೆ ಹೋದ್ ದುಡ್ಡು ಸುಳೆ ಮಗ ಅಂತೇಳಿ ಮಾತಾಡಿರ್ತಾರೆ, ಇಲ್ಲರೂ ಎದುರಿಗೆ ಬರ್ತಿರ್ತಾರೆ ಬಂದು ನೋಡಿ ಪೀಡಾ ಸುಳೆ ಮಗ ಅಂತಿರ್ತಾರೆ, ಮತ್ತೆ ಮುಂದೆ ಎದುರು ನಮಸ್ಕಾರ ಅನ್ನಗಳು ಅಂತಿರ್ತಾರೆ. ಅದ್ರ ಇಂಥ ಕಳ್ಳರು ಹಚ್ಚಿರ್ತಾರೆ. ಅದ್ರ ಬದಲಿ ಎರಡೂ ಮಾಡೋಕ್ಕೆ ಹೋಗಬೇಡ್ರಿ, ಸುಮ್ಮನೆ ನಿಮ್ಮ ಪ್ರತ್ಯೇಕ ನೀವು ಖುಷಿಯಾಗಿರ್ರಿ ಅಂದ್ರೆ ನೀವು ಆರಾಮಾಗಿರ್ತೀರಿ.
ಅದ ಭಾಳ ಒಳ್ಳೆಯತನ ಮಾಡಿದಂಗ ಅದಕ್ಕೆ ಇಂತ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಡಾಕ್ಟರ್ ಸುರೇಶ್ ಉಕ್ಕಲಿ ಮಾತನಾಡಿ ಕನ್ನಡ ಸಾಹಿತ್ಯ ಪರಿಷತ್ಗೆ 100 ವರ್ಷದ ಇತಿಹಾಸವಿದೆ ಎಂದರು ಗಡಿನಾಡಿನಲ್ಲಿ ಭಾಷಾ ರಕ್ಷಣೆಯ ಜೊತೆಗೆ ನೆಲ ಜಲ ಸಂಸ್ಕೃತಿ ಜನಪದ ಕಲೆ ನಿಟ್ಟಿನಲ್ಲಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಹಲವು ರಚನಾತ್ಮಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಗುರಿ ಹೊಂದಲಾಗಿದೆ ಎಂದು ಹೇಳಿದರು ಸಂಬಂಧವನ್ನು ವಹಿಸಿದಂತಹ ಚಿಕ್ಕೋಡಿಯ ಪೂಜ್ಯರ ಪಾದಾರವಿಂದಗಳಲ್ಲಿ ಪಡೆದುಕೊಂಡು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಶ್ರೀ ಜಗದೀಶನ ಅವರಲ್ಲಿ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ವೇದಿಕೆ ಮೇಲಿನ ಎಲ್ಲ ಗಣ್ಯರಿಗೂ ನನ್ನ ವಂದನೆಗಳನ್ನು ಸಮರ್ಪಿಸುತ್ತಾ ಕನ್ನಡದ ಎಲ್ಲ ಕನ್ನಡ ಮನಸ್ಸುಗಳಿಗೆ ನನ್ನ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ನೆಲೆಯಲ್ಲಿ ಅವರು ದಿಟ್ಟ ಹೆಜ್ಜೆಯನ್ನಿಟ್ಟದ್ದು ಇಂದು ನಾವು ಸ್ಮರಿಸಲೇಬೇಕು 1940ರವರೆಗೆ 6 ಅಧ್ಯಕ್ಷರನ್ನು ಹೊಂದಿರತಕ್ಕಂತಹ ಕನ್ನಡ ಪರಿಷತ್ತು ನಮ್ಮೆಲ್ಲರ ಹೆಮ್ಮೆ ಸಾಕಷ್ಟು ದೇಯದೇಶಗಳನ್ನು ಹೊಂದಿ ಸಾಹಿತ್ಯ ಪರಿಷತ್ತನ್ನು ನಿರ್ಮಾಣ ಮಾಡಿರೋದು ನಾಲ್ವಡಿ ಕೃಷ್ಣರಾಜ ಒಡೆಯರು ಚಿಕ್ಕೋಡಿಯ ಚರಮೂರ್ತಿ ಮಠದ ಸಂಪಾದನಾ ಮಹಾಸ್ವಾಮಿಗಳು ಸಮ್ಮುಖ ವಹಿಸಿದ್ದರು ಇದೇ ಸಂದರ್ಭದಲ್ಲಿ ಸಾಯಿ ಸೇವಾ ಪರಿವಾರದಿಂದ ಸಿಎಲ್ಇ ಸಂಸ್ಥೆಯ ಶಾಲೆಯ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕಂಪ್ಯೂಟರ್ ಖರೀದಿಗೆ 2 ಲಕ್ಷ ರೂಪಾಯಿಗಳ ದೇಣಿಗೆಯನ್ನು ಸಿಎಲ್ಇ ಸಂಸ್ಥೆಯ ಜಂಟಿ ಕಾರ್ಯದರ್ಶಿ ಎನ್ಎಸ್ ವಂಟಮುತ್ತೆ ಅವರಿಗೆ ಸಾಯಿ ಸೇವಾ ಪರಿವಾರದ ಆದಿನಾಥ ಶೆಟ್ಟಿ ಹಸ್ತಾಂತರಿಸಿದರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬಳೆ ಸಾಯಿ ಸೇವಾ ಪರಿವಾರದ ಆದಿನಾಥ್ ಶೆಟ್ಟಿ ಕಸಾಪ ನಿಕಟಪೂರ್ವ ಅಧ್ಯಕ್ಷ ಎಸ್ಎಸ್ ಕುಂಬಾರ್ ರಮೇಶ್ ಕುರ್ತರ್ಕರ್ ಹೆಸ್ಕಾಂ ನಿರ್ದೇಶಕ ಮಹೇಶ್ ಬಾತೆ ಡಾಕ್ಟರ್ ದಯಾನಂದ್ ನೂಲಿ ವೀಣಾ ಕೌಟ್ಗಿಮಠ್ ಶಾಂಭವಿ ಅಶ್ವತ್ಪುರ್ ಭಾಸ್ಕರ್ ಶೆಟ್ಟಿ ಷಡಕ್ಷರಿ ಮೂಗೇರಿ ಜೆಸಿ ಕಾದ್ರೋಳಿ ದೀಪಕ್ ಪಾಟೀಲ್ ಎಸ್ಎಸ್ ಮೇಡಗುಡ್ಡ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಎಸ್ಕೆ ಕೊಟ್ರೆ ಸ್ವಾಗತಿಸಿದರು ಆರ್ಎಂ ಬುಬನಾಳೆ ನಿರೂಪಿಸಿದರು ಬಿಡಿ ರುಕಡೆ ವಂದಿಸಿದರು.